ಇಲ್ಲಿಂದ ಇಲ್ಲಿಂದ ಅಲ್ಲಿವರೆಗೂ ನನ್ನ ಫ್ರೆಂಡ್ಸ್ ಕಡೆ ಮಮ್ಮಿ ಮೊನ್ನೆ ರೀಸೆಂಟ್ ಆಗಿ ಇವರ ಮಮ್ಮಿ ಹೇಳ್ತಿದ್ದಾಗ ಇವಳು ಅತ್ತಳು ನೀನು ಅತ್ತ ಬಟ್ ನಾನು ಅವಾಗ ರೆಡಿ ಆಗಿರಲಿಲ್ಲ ಅದಕ್ಕೆ ಏನು ಮಾಡಿಲ್ಲ ಶಿ ಇಸ್ ಲುಕಿಂಗ್ ಗಾರ್ಜಿಯಸ್ ರೈಟ್ ಕಮೆಂಟ್ ಮಾಡಿ Welcome back to my channel, Spurti Vlogs. So guys, evattu banbittu Jan 3rd Sunday and time almost 10 o'clock aagtide. So eega vlog na start maartta idini. Actually evattu vlog na kuda upload maadilla Sunday. Usually Tuesdays upload maadala but evattu enaayitu antandre nane idu vlog ella maadi ittide but adanna edit maadi upload maadakke thumba time aagutte and naavu kuda ond very important function ge hogbekittu. So adike nan community post alli kuda haakide evattu vlog haakakagala anta and we are traveling anta kuda helide adike eshtu jana happy journey and have a safe journey and ella hogta idira anta ella kelidri. So adike ನಾವೆಲ್ಲ ಹೋಗ್ತಿರೋದಂದ್ರೆ ಮೊನ್ನೆ ಸೋನಿ ಮಾಮದು ಮದುವೆ ಆಯ್ತಲ್ಲ ಅವ್ರದ್ದು ಮರುಳಿ ಬಿಗ್ರೂಟ ಅಂತಾರಲ್ಲ ಅದಕ್ಕೆ ಹೋಗ್ತಿದ್ದೀವಿ ನಾವು ನಾನ್ ವೆಜ್ ಫಂಕ್ಷನ್ ಯಾ ಅದು ಸ್ವಲ್ಪ ಜನಕ್ಕೆ ಈ ಥರ ಹೇಳಿದ್ರೆ ಅರ್ಥ ಆಗಲ್ಲ ಅಂದರೆ ಗೊತ್ತಿರೋರಿಗೆ ಅರ್ಥ ಆಗುತ್ತೆ ಗೊತ್ತಿಲ್ದಿರೋರಿಗೆ ಯಾ ಇಟ್ಸ್ ಲೈಕ್ ನಾನ್ ವೆಜ್ ಫಂಕ್ಷನ್ ನಾನ್ ವೆಜ್ ಪಾರ್ಟಿ ಆ ಥರ ಅನ್ಕೊಬೋದು. ಸೊ ಇವಾಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಜಾಸ್ತಿ ದೂರ ಇದೆ ನಮ್ಮ ಮನೆಯಿಂದ ಇಟ್ ಆಲ್ಮೋಸ್ಟ್ ಟೇಕ್ಸ್ 1 hour ಲೈಕ್ ದ್ಯಾಟ್ ಮಾಲೂರು ಆಗುತ್ತಾ ಮಾಲೂರು ಹೊಸಕೋಟೆ ಆ ಕಡೆ ಇರೋದು. ಸೊ ಅದಕ್ಕೆ ಸ್ವಲ್ಪ ದೂರ ಆಗುತ್ತೆ ಆ್ಯಂಡ್ ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ರೆಡಿ ಆಗೋಕ್ಕಾಗಲ್ಲ ಆ್ಯಂಡ್ ಅಲ್ಲಿ ಬೇಗ ಕೂಡ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇವತ್ತು ಜಸ್ಟ್ ಸ್ಮಾಲ್ ಬ್ರೇಕ್ ಕೊಟ್ಟಿದ್ದೀನಿ. ಸೊ ಆದ್ದರಿಂದ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ ಕೇಸ್ ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಬಿಲೋ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಅದನ್ನು ನನ್ನ ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಆ್ಯಕ್ಚುಲಿ ಯಾಕೆ ಇಷ್ಟು ಲೋಗ್ ಹೇಳ್ದೆ ಗೊತ್ತಾ, ಲೈಕ್ಷ ಕಮೆಂಟ್ ಅಂತ ಹೇಳಿಬಿಡ್ತಾ ಇದ್ದೆ. ಯಾಕಂತಂದರೆ ನೆನ್ನೆ ಒಂದು ಕಮೆಂಟ್ ನೋಡಿದೆ, ನೀವು ಲೈಕ್ ಮಾಡಿ ಅಂತ ಹೇಳಿ ವೀಡಿಯೋಲಿ ಅಂತ ಹೇಳಿದರು ಒಬ್ಬರು. ಯಾಕೆ ಅಂತ ಗೊತ್ತಾಗಿಲ್ಲ, ಐ ಥಿಂಕ್ ನೀವು ಲೈಕ್ ಮಾಡ್ತಿಲ್ಲ ಅನ್ಸುತ್ತೆ. ನಾನು ನನ್ನ ವೀಡಿಯೋನೇ ನೋಡಬಾರ್ದಲ್ಲ, ಅದಕ್ಕೆ ನಮ್ಮ ಮಮ್ಮಿ ಡ್ಯಾಡಿ ಯಾರಾದರೂ, ನಮ್ಮ ಡ್ಯಾಡಿ ನೋಡೋಲ್ಲ ಬಿಡಿ, ನಮ್ಮ ಮಮ್ಮಿ ಯಾರಾದರೂ ನೋಡುವಾಗ ಹೋಗಿ ನೋಡ್ತೀನಿ ಲೈಕ್ಸ್ ಎಷ್ಟು ಬಂದಿದೆ, ವ್ಯೂಸ್ ಎಷ್ಟು ಬಂದಿದೆ ಅಂತ. ಆಗ ನಂಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಲ್ಲ ಆಗ ಗೊತ್ತಾಗುತ್ತೆ. ಅದಕ್ಕೆ ನೋಡಿದೆ ನೆನ್ನೆ ಜಸ್ಟ್ 150 ಲೈಕ್ಸ್ ಏನೋ ಬಂದಿತ್ತು ವೀಡಿಯೋಗೆ. ಸೊ ಅದಕ್ಕೆ ನೀವು ಲೈಕ್ ಮಾಡಿ, ನೋಡಿದವ್ರು ಎಲ್ಲರೂ ಲೈಕ್ ಮಾಡಿ, ಓಕೆನಾ? ಆ್ಯಂಡ್ ಓಕೆ, ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಥಿಂಗ್ ಏನಂತಂದರೆ, ನನಗೆ ಹೊಸ ಫೋನ್ ಕೊಡ್ಸಿದ್ರು ನಮ್ಮ ಡ್ಯಾಡಿ. ಸೊ ಯಾವುದದು ಅಂತಂದರೆ ಐಫೋನ್ XS. ಆ್ಯಕ್ಚುಲಿ ಮೊನ್ನೆ ಹೋಗಿದ್ವಲ್ಲ ಫಿನಿಕ್ಸ್ ಮಾಲ್ಗೆ, ಆಗ ಎಲ್ಲ ನೋಡ್ತಿದ್ವಿ. ಆದಮೇಲೆ ನಮ್ಮ ಡ್ಯಾಡಿ ಏನೂ ಹೇಳಿಲ್ಲ, ಇದು ತೊಗೊಂತೀಯ ಅಂತ ಏನೂ ಹೇಳಿಲ್ಲ. ಜಸ್ಟ್ ನಿಮ್ಗೆ ಯಾವ್ದು ಬೇಕು ನೋಡು ಅಂತ ಹೇಳಿದ್ರು. ನಾನು ಏನಂದೆ ಅಂದರೆ 3 ಕ್ಯಾಮ್ರಾ ಓಕೆ, ಇಲ್ಲಾಂದರೆ 1 ಕ್ಯಾಮ್ರಾ ಓಕೆ. ನನಗೆ 2 ಯಾಕೆ ಬೇಡ ಅಂತಂದರೆ ಅದೊಂಥರ ಇನ್ನೊಂದು ಸ್ವಲ್ಪ ಸ್ಪೇಸ್ ಖಾಲಿ ಇರುತ್ತೆ ಅಲ್ಲ, ಅದಕ್ಕೆ ನನಗೆ ಅದು ಇಷ್ಟ ಆಗಿಲ್ಲ. ಒಂಥರ ಇರುತ್ತೆ, ಅದಕ್ಕೆ ಇದು 3 ಇಲ್ಲಾಂದರೆ 1 ಪರ್ಫೆಕ್ಟ್ ಅಂತ ಅನಿಸ್ತು. ಸೊ ಓಕೆ ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿನೂ ಏನು ಕೊಡ್ತೀನಿ ಗಿಡ್ತೀನಿ ಏನು ಅಂದೆಲ್ಲ, ಹಾಂ ಸರಿ ಆಯಿತು ತೊಗೊಡ್ತೀನಿ ಬಾ ಅಷ್ಟೇ ಅಂದಿದ್ದು. ಆಮೇಲೆ ಬಂದುಬಿಟ್ವಿ ಮನೆಗೆ. ಆಮೇಲೆ ನೋಡಿದ್ರೆ ನೆನ್ನೆ ಈವ್ನಿಂಗ್ ಬಂದುಬಿಟ್ಟು ನಮ್ಮ ಡ್ಯಾಡಿ ಫೋನ್ ತೊಗೊಂಬಂದು ಕೇಸ್ ಎಲ್ಲ ಹಾಕ್ಸ್ಬಿಟ್ಟು ಹೊಸದು ರೆಡ್ ಕಲರ್ದು, ಅದರಲ್ಲೇ ವೀಡಿಯೋ ಮಾಡ್ತಿರೋದು ವೀಡಿಯೋ ಹೆಂಗಿದೆ ಅಂತ ಹೇಳಿ. ಸೊ ಅದಕ್ಕೆ ಅದನ್ನು ತೊಗೊಂಬಂದ್ಬಿಟ್ಟು ಕೊಟ್ಟರು. ಐ ವಾಸ್ ಲೈಕ್ ಫುಲ್ ಶಾಕ್, ಕೊಡ್ತಾ ಇದ್ದೀರೋ ನನಗೆ ಅಂತ. ಆಮೇಲೆ ಸರಿ ಅಲ್ಲಿಂದನೇ ಎಲ್ಲ ಓಪನ್ ಎಲ್ಲ ಮಾಡಿ ಎಲ್ಲ ತೊಗೊಂಬಂದು ಕೊಟ್ಟಿದ್ರು. ಸೊ ಅದಕ್ಕೆ ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಾನು ಅವಾಗ ರೆಡಿ ಆಗಿರಲಿಲ್ಲ, ಅದಕ್ಕೆ ಏನು ಮಾಡಿಲ್ಲ. ಕೀರೆಲ್ಲ ಮಾಡ್ತಿದ್ದೆ ನೆನ್ನೆ ನೈಟು, ಅದಕ್ಕೆ ಸ್ವಲ್ಪ ಹಂಗೆ ಮೆಸಿ ಮೆಸಿ ಆಗಿದೆ, ಅದಕ್ಕೆ ಏನು ವೀಡಿಯೋನೂ ಶೂಟ್ ಮಾಡಿಲ್ಲ. ಆ್ಯಂಡ್ ಈಗ ಅನ್ಬಾಕ್ಸಿಂಗ್ ಮಾಡೋಣ, ನಿಮಗೂ ತೋರಿಸ್ಬೇಕಲ್ವಾ? ಸೊ ಅದಕ್ಕೆ ಅನ್ಬಾಕ್ಸ್ ಮಾಡಿ ಫೋನ್ ರಿವ್ಯೂ ಅದೆಲ್ಲ ಕೊಡೋಕ್ಕೆ ನಂಗೆ ಬರಲ್ಲ. ಸೊ ಅದಕ್ಕೆ ಹೆಂಗಿದೆ ಏನು ಅಂತ ಹೇಳ್ತೀನಿ. ಸೊ ಇವಾಗ ಕೆಳಗಡೆ ಹೋಗಿ ಫೋನ್ನ ಅನ್ಬಾಕ್ಸ್ ಮಾಡೋಣ, ಹಂಗೆ ಆಚೆ ಕಡೆ ಹೊರಗಡೆ ಹೋಗೋಣ, ಅಲ್ಲಿ ಮಾಲೂರಿಗೆ ಹೋಗೋಣ. ಆ್ಯಂಡ್ ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಕೂಡ ತೋರಿಸ್ತೀನಿ. ಆ್ಯಂಡ್ ನೆನ್ನೆ ಔಟ್ಫಿಟ್ಸ್ಗೆ ಎಷ್ಟೊಂದು ಜನ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ರಿ, ಯು ಲುಕಿಂಗ್ ಸೋ ಗುಡ್, ಸೋ ಕ್ಯೂಟ್ ಅಂತ. ಥ್ಯಾಂಕ್ ಯು ಸೋ ವೆರಿ ಮಚ್. ಅದು ಬಂದುಬಿಟ್ಟು ಆ್ಯಂಡ್ ಒಬ್ಬರು ಡ್ರೆಸ್ ನೇಮ್ ಏನು ಅಂತ ಕೇಳಿದರು, ಅದು ಬಂದುಬಿಟ್ಟು ಪಿನಫಾರ್ಮ್ಸ್ ಅಂತ ಕೇಳಿದ್ರೆ ಸಿಗುತ್ತೆ, 1-piece ಡ್ರೆಸ್ ಪಿನಫಾರ್ಮ್. ಯಾ ಇವಾಗ ಕೆಳಗಡೆ ಹೋಗೋಣ, ಅನ್ಬಾಕ್ಸ್ ಮಾಡೋಣ, ಬನ್ನಿ. ಸೊ ಬನ್ನಿ ಈಗ ನನ್ನ ಐಫೋನ್ನ ಅನ್ಬಾಕ್ಸ್ ಮಾಡೋಣ.
ನಾವು ಹೋಗೋಷ್ಟೊತ್ತಿಗೆ ಎಲ್ಲ ಡಿಶಸ್ ರೆಡಿ ಆಗಿತ್ತು. ಸೊ ಅದಕ್ಕೆ ಅಮ್ಮಮ್ಮ ಕೂಡ ಇದ್ರು. ಸೊ ಅಮ್ಮಮ್ಮ ನನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನೀನು ರೆಕಾರ್ಡ್ ಮಾಡು ಅಂದ್ಬಿಟ್ಟು ಎಲ್ಲರಿಗೂ ನನ್ನ ಪರಿಚಯ ಮಾಡಿಸಿ ಕೊಡ್ತಿದ್ರು. ರಾಮಚಂದ್ರಪ್ಪ ಅಂತ ಮಂಡ್ಯಗೌಡ್ರು ನಮ್ಮ ಮುದ್ದೆ ಬಟಮಾಸ್ತಾರೆ ಈಗ ಎಲ್ಲಿ ಅಂಕಲ್ ಇಲ್ಲಿ ಅಲ್ಲಿ ಸಾಲಿಡ್ ಏನಿದು ಮಟನ್ ಇದ್ರೆ ಬನ್ನಿ ತಿನ್ಕೊಂಡು ತಿನ್ಕೊಂಬಿಡಮ್ಮ ಬಾ ಸೊ ನಾವು ಅಲ್ಲಿ ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿತ್ತು. ಆ್ಯಂಡ್ ಅಮ್ಮಮ್ಮ ತಾತ ಇಬ್ಬರು ಬಂದುಬಿಟ್ಟು ನೀವು ಫಸ್ಟ್ ಕೂತ್ಕೊಂಡು ಊಟ ಹೆಂಗಿದೆ ಅಂತ ಹೇಳಿ ಅಂತೆಲ್ಲ ಹೇಳ್ತಿದ್ರು. ಸೊ ಅದಕ್ಕೆ ವಿ ಜಸ್ಟ್ ಸ್ಟಾರ್ಟೆಡ್ ಹ್ಯಾವಿಂಗ್ ಆ ಲಂಚ್. ಆ್ಯಂಡ್ ಹುಡುಗ ಹುಡುಗಿ ಕೂಡ ಬರೋದು ತುಂಬ ಲೇಟ್ ಆಗಿತ್ತು. ಸೊ ಆದ್ರಿಂದ ವಿ ಥಾಟ್ ವಿಲ್ ಹ್ಯಾವ್ ಲಂಚ್ ಆ್ಯಂಡ್ ದೆನ್ ನಾವು ವಿಲ್ ಸ್ಪೆಂಡ್ ಟೈಮ್ ವಿತ್ ದೆಮ್. ಬೀಗ್ರು ಅಕ್ಕ ಇಲ್ಲಿಂದ ಇಲ್ಲಿಂದ ಅಲ್ಲಿವರೆಗೂ ನನ್ನ ಫ್ರೆಂಡ್ಸ್ ಕಡೆ ಸೊ ಊಟಕ್ಕೆ ಕೂಡ ತುಂಬಾ ವೆರೈಟೀಸ್ ಇತ್ತು. ಸೊ ಬೋಟಿ ಗೊಜ್ಜು ಮತ್ತೆ ಚಿಕನ್ ಚಿಲ್ಲಿ ಚಿಕನ್ ಅದ್ರ ಜೊತೆಗೆ ಮಟನ್ ಸಾರು ಕಬಾಬ್ ಬಿರಿಯಾನಿ ಮತ್ತೆ ಫಿಶ್ ಫ್ರೈ ಮತ್ತೆ ರೈತ ಖೀರ್ ಎಗ್ ಸಲಾಡ್ಸ್ ಸೊ ಎಲ್ಲ ಇತ್ತು. ಇವ್ರು ಬಂದ್ಬಿಟ್ಟು ನನ್ನ ಕಸಿನ್ ಅವರ ಕಸಿನ್ ತಾನೇ ಪುಣ್ಯ ಅಂತ ಹೆಸರು. ಆಮೇಲೆ ಹೇಳಿ. ನಾನ್ಕಿನ ನಮ್ಮ ಅಕ್ಕ ತುಂಬ ದೊಡ್ಡ ಫ್ಯಾನ್. ಹಾಯ್ ತೃಪ್ತಿ ಅಕ್ಕ, ನಿನ್ ಬೆಸ್ಟ್ ಫ್ರೆಂಡ್ ನೋಡ್ಕೋ. ನನ್ನ ಬ್ಲಾಗ್ಸ್ ಎಲ್ಲ ನೋಡ್ತಾರಂತೆ, ಅದಕ್ಕೆ ಜಸ್ಟ್ ಸ್ಮಾಲ್ ಕ್ಲಿಪ್ ಮಾಡಿದೆ. ಎಲ್ಲ ಇವರೇ ಹೇಳ್ತಿರೋದು. ಓಡಾಡ್ತಾ ಇದಾರೆ ಇವಾಗ, ಓಡೋಗ್ತಾ ಇದಾರೆ. ಡಾಕ್ಟರ್, ಇಂಜಿನಿಯರ್ ಅಂಡ್ ಒನ್ ಮೋರ್ ಸ್ಟೂಡೆಂಟ್ ಎಲ್ಲೋ ಅಲ್ಲಿ. ನಮಸ್ತೆ. ಸೊ ಇವ್ರು ಬಂದ್ಬಿಟ್ಟು ಹೇಮಾ ಮಾಮ ಅಂದರೆ ಸೋನಿ ಮಾಮ ಅವರ ಅಮ್ಮ. ಅವ್ರಿಗೆ ನಾನು ಹೇಳಿರಲಿಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ, ಆಮೇಲೆ ಹ್ಞೂ ಅಂತಂದೆ. ಸೊ ಆದ್ರಿಂದ ಅವರು ಜಸ್ಟ್ ನಮಸ್ತೆ ಹೇಳಿದ್ರು. ಆ್ಯಂಡ್ ಈಗ ಹುಡುಗಿ ನೋಡೋ ಟೈಮ್ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಆ್ಯಕ್ಚುಲಿ ಡ್ರೆಸ್ ಜೊತೆಗೆ ಆ ಲೈಟ್ ಮೇಕಪ್ ಮತ್ತು ನಾಟ್ ಹೆವಿ ಜ್ಯುವೆಲರಿ ಆ್ಯಂಡ್ ಹೇರ್ ಸ್ಟೈಲ್ ಎಲ್ಲದೂ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಆ್ಯಂಡ್ ಇವ್ರಿಗೆ ತುಂಬ ಗಾರ್ಜಿಯಸ್ ಆಗಿ ಕಾಣಿಸ್ತಿತ್ತು ಆ ಡ್ರೆಸ್ಸು.
ನೋಡಿ ಹೊಸ ಹುಡುಗಿ ಇವಳದೆ ಇವತ್ತು ಮದುವೆಯಲ್ಲಿ ಮಾತಾಡ್ಸೋಕ್ಕಾಗಿಲ್ಲ ತುಂಬ ಬ್ಯುಸಿ ಇದ್ರು ಅದಕ್ಕೆ ಇಲ್ಲಿ ಫ್ರೀ ಮಾಡಿಸ್ಕೊಂಡು ಕ್ಯಾಚ್ ಹಾಕೊಂಬಂದಿದ್ದೀನಿ ಇವ್ರನ್ನ ಶಿ ಇಸ್ ಲುಕಿಂಗ್ ಗಾರ್ಜಿಯಸ್ ರೈಟ್ ಕಮೆಂಟ್ ಮಾಡಿ ಇಲ್ಲಿ ನಮ್ಮನೆ ಹೀರೋಗಳದು ಫೋಟೋಶೂಟ್ ನಡೀತಿದೆ ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ನೋಡಿ ಮಮ್ಮಿ ಕಸಿನ್ ಸಿಸ್ಟರ್ ಆಂಟಿ ನನ್ನ ಮಗಳು ಸ್ಫೂರ್ತಿ ವ್ಲಾಗ್ಸ್ ನೋಡ್ತಾಳೆ ಇವಳು ಇವಳು ಫ್ಯಾನ್ ಇವಳು ಹೇಗೆ ಮಾಡ್ತಾಳೆ ಅದನ್ನ ಇಮಿಟೇಟ್ ಮಾಡ್ತಾಳೆ ಇವಳು ಹಾಯ್ ನಮ್ಮ ಅಜ್ಜಿ ಮನೆಗೆ ಬಂದಿ ಹಾಯ್ ವೆಲ್ಕಮ್ ಫ್ರೆಂಡ್ಸ್ ಅಂತಾಳಲ್ಲ ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ಆಮೇಲೆ ಇನ್ನೇನು ಹೇಳ್ತೀನಿ ಇಲ್ಲ 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 ನಮ್ಮ ಚಿಕ್ಕಪ್ಪ ಮನೆಗೆ ಬಂದಿದ್ದೀನಿ ನಾವು ಅದು ಮಾಡ್ಕೊತಿದ್ವಿ ಇದು ಮಾಡ್ಕೊತಿದ್ವಿ ಎಲ್ಲ ಹೇಳ್ತಾರೆ ಮಮ್ಮಿ ಮೊನ್ನೆ ರೀಸೆಂಟಾಗಿ ಇವ್ರ ಮಮ್ಮಿ ಹೇಳ್ತಿದ್ದಾಗ ಇವಳು ಹತ್ತಲು ನೀನು ಅತ್ತ ಯಾಕಮ್ಮ ಅಳ್ತಿದಾರೆ ಅಂದ್ರೆ ಕಣ್ಣಲ್ಲಿ ನೀರ್ ಬರ್ತಿತ್ತು ಯಾಕೆ ಅಳ್ತಿದ್ಯಾ ಅಂದ್ರೆ ಪಾಪ ಅಳ್ತಿದಾರಲ್ಲ ಅಮ್ಮ ಬೇಕು ಅಂತ ನಿಂಗು ಅಮ್ಮಮ್ಮ ಬೇಕಾ ಅಂತಿದ್ರು ನೀವಿರೋದು ಮಂಡ್ಯ ಮಂಡ್ಯ ಅಲ್ಲಿ ಆಂಟಿರೋದು ನಾನೇನಂತ ಹೇಳ್ಬೇಕು ಇವಾಗ ಹೇ ಗೈಸ್ ಆಮೇಲೆ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಫೂರ್ತಿ ವ್ಲಾಗ್ಸ್ ಸಾಕಾ ಆಮೇಲೆ ಆಮೇಲೆ ಅಷ್ಟೇನಾ ಜಾಸ್ತಿನಾ ಜಾಸ್ತಿ ಏನ್ ಮಾತಾಡ್ಲಿ ಇವಾಗ ಇಲ್ಲಿಷ್ಟು ಕ್ಯೂಟ್ ಆಗಿ ಮಾತಾಡ್ತಾಳೆ ನಾನ್ ಮಾತಾಡೋದೆಲ್ಲ ನೋಡ್ತಾಳಂತ ಹೇಳು ಇನ್ನ ಸ್ವಲ್ಪ ಮಾತಾಡು ಏನೇನೆಲ್ಲ ಮಾತಾಡೋದು ನಂಗೆ ಬರೀ ಹಿಂಗ್ ಇಲ್ಲೋದಷ್ಟೇ ನಂಗೆ ಬರೋದು ಚಿಕ್ಕ ಮಕ್ಳಿಗೆ ಸಿಕ್ಕಿದ್ರೆ ಚೆನ್ನಾಗಿರ್ತೀನಿ ನಾನು ಅಂಡಿ ನೋಡಿ ಸೋನಿ ಹಂಗೆಲ್ಲ ಮಾಡಬಾರ್ದು ಫಸ್ಟ್ ಊಟ ಮಾಡ್ಬೇಕಪ್ಪ ಸೊ ಈಗ ಎಲ್ಲ ಮುಗೀತು ವಿ ಸ್ಟಾರ್ಟೆಡ್ ಬ್ಯಾಕ್ ಟು ಅವರ್ ಹೋಮ್ ಸೊ ಅದಕ್ಕೆ ಸ್ವಲ್ಪ ಫೋಟೋಸ್ನ ಪೆನ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಪೆನ್ ಮಾಡ್ತಾ ಇದ್ದೀನಿ ಇವ್ರು ನಮ್ಮ ಅಮ್ಮಮ್ಮ ಗೊತ್ತಿರೋದು ಇವ್ರು ಬಂದುಬಿಟ್ಟು ನಮ್ಮ ಅಮ್ಮಮ್ಮ ಅವರ ಚಿಕ್ಕಮ್ಮ ಆ್ಯಂಡ್ ಹುಡುಗಿ ಆ್ಯಂಡ್ ಹುಡುಗ ಹುಡುಗಿ ಜೊತೆ ಮದುವೆಯಲ್ಲಂತೂ ಇಟ್ಸ್ಕೊಂಡಿಲ್ಲ ಬನ್ನಿ ಅಂತ ಕರೆದ್ಬಿಟ್ಟು ಇಟ್ಸ್ಕೊಂಡೆ ಆ್ಯಂಡ್ ಇವ್ರು ಬಂದುಬಿಟ್ಟು ನಮ್ಮ ರಾಧಾ ಅತ್ತೆ ಅದ್ರ ಜೊತೆಗೆ ಜ್ಯೋತಿ ಆಂಟಿ ಇವರು ನಮ್ಮ ಮಮ್ಮಿ ಅವರ ಕಸಿನ್ ಸಿಸ್ಟರ್ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಚಿನ್ನು ಮಾಮ ಸೋನಿ ಮಾಮ ಇದ್ದಾರಲ್ಲ ಅವರ ತಮ್ಮ ಇವರು ಚಿನ್ನು ಮಾಮ ಇವ್ರಿಗೆ ತುಂಬ ಡಾಗ್ಸ್ ಅಂದರೆ ಕ್ರೇಜು ಇವ್ರ ಮನೇಲಿ ಎಷ್ಟೊಂದು ಡಾಗ್ಸ್ ಇದೆ ಯಾವಾಗಾದರೂ ಅವ್ರ ಮನೆಗೆ ಹೋದಾಗ ತೋರಿಸ್ತೀನಿ ಆ್ಯಂಡ್ ಇವರೆಲ್ಲರೂ ಬಂದುಬಿಟ್ಟು ನನ್ನ ಕಸಿನ್ಸ್ ಸೊ ಏನೋ ಎಷ್ಟೊಂದು ಪಿಕ್ಚರ್ಸ್ ಎಲ್ಲ ಇತ್ತು ಸೊ ಅದರಿಂದ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡು ಆ್ಯಡ್ ಮಾಡಿದ್ದೀನಿ ಇಲ್ಲೆಲ್ಲ ಫುಲ್ ಲೇಡೀಸ್ ಗ್ಯಾಂಗ್ಸ್ ಫುಲ್ ಎಲ್ಲದ್ರದ್ದು ಕೂಡ ಅಲ್ಲಿ ನಿಂತ್ಕೊಂಡಿದ್ರು ಸೊ ಅದಕ್ಕೆ ಅವರು ಫೋಟೋ ಹಿಡಿ ಅಂತಲೇ ಇರ್ತಾರೆ ಸೊ ಕ್ಯಾಮ್ರಲ್ಲಿ ಅಷ್ಟು ಫೋಟೋಸ್ ಆದರೆ ಮೊಬೈಲ್ಸಲ್ಲಿ ಇಷ್ಟೊಂದು ಫೋಟೋಸ್ ಇರುತ್ತೆ ಸೊ ಅದಕ್ಕೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಮಾಡಿದ್ದೀನಿ ಆ್ಯಂಡ್ ಇವಳು ಬಂದುಬಿಟ್ಟು ಸೊ ಕ್ಯೂಟ್ ಒಂದು ಕ್ಯೂಟಿ ಅಲ್ಲಿ ಆ್ಯಂಡ್ ಅವಿ ಮಾಮ ಸೊ ಎಸ್ ಓಕೆ ಗೈಸ್ ನಾವು ಈಗ ತಾನೇ ಮನೆಗೆ ಬಂದ್ವಿ ಸ್ವಲ್ಪ ಹೊತ್ತಾಯಿತು ಬಂದು ಮನೆಯಲ್ಲಿ ರೆಸ್ಟ್ ಎಲ್ಲ ಮಾಡಿ ಇಷ್ಟೊತ್ತು ಈಗ ಮಮ್ಮಿ ಏನಾದರೂ ಪ್ರಿಪೇರ್ ಮಾಡ್ತೀನಿ ಅಂತ ಹೋದರು ಕಿಚನ್ಗೆ ಸೊ ಅದಕ್ಕೆ ನಾನು ವ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ನ ಎಂಡ್ ಮಾಡೋಕ್ಕೆ ಬಂದಿದ್ದೀನಿ ಸೊ ನನ್ನ ಕೈಲಿ ಎಷ್ಟಾಯಿತೋ ಅಷ್ಟು ಅಲ್ಲಿ ಆಚೆ ಕಡೆ ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡಿದೆ ಬಿಕಾಸ್ ಅಲ್ಲಿ ಅಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ ಅಲ್ವಾ ಸೊ ಆದ್ದರಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಸೊ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಹುಡುಗಿದು ಡ್ರೆಸ್ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ಆ್ಯಕ್ಚುಲಿ ಐ ಯಾಕೋ ವಾಟ್ರಿಂಗ್ ಆಗ್ತಿದೆ ಕಾಜಲ್ ಐಲೈನರ್ ಎಲ್ಲ ಅಪ್ಲೈ ಮಾಡಿದ್ದೀನಲ್ಲ
ಆದ್ದರಿಂದ ಈಗ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಬೇಕು. ಸೊ ಫಸ್ಟ್ ವ್ಲಾಗ್ನ ಎಂಡ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಸೊ ನೋಡಿ ಹೆಂಗಾಗ್ಬಿಟ್ಟಿದೆ ಮುಖ, ಫುಲ್ಲು ಎಲ್ಲ ಹೋಗ್ಬಿಟ್ಟಿದೆ, ಅರ್ಧ ಮರ್ದಾ ಇದೆ. ಆದ್ರೂ ವ್ಲಾಗ್ ಎಂಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇನ್ನೆಲ್ಲ ಹೇರ್ ಸ್ಟೈಲ್ ಎಲ್ಲ ಬಿಚ್ಚಿದೆ ಆ್ಯಂಡ್ ಹೇರ್ ಸ್ಟ್ರೈಟ್ ಕೂಡ ಮಾಡಿದ್ದೆ ಇವತ್ತು ಲೈಟಾಗಿ. ಹೇರ್ ಸ್ಟ್ರೈಟ್ ಎಲ್ಲ ಮಾಡಿದ್ರೆ ತುಂಬ ರಫ್ ಆಗುತ್ತೆ ಕೂದಲು, ಆ್ಯಂಡ್ ನಂದು ಆಲ್ರೆಡಿ ರಫ್ ಇರೋದ್ರಿಂದ ತುಂಬ ಹೆಕ್ಟಿಕ್ ಆಗುತ್ತೆ ನನಗೆ. ಆದ್ದರಿಂದ ಈಗ ನಮ್ಮ ಡ್ಯಾಡಿ ಕೂಡ ಹೇಳಿದ್ರು ಸ್ವಲ್ಪ ಎಣ್ಣೆ ಹಚ್ಕೋ ಅಂತ ಅಂದ್ಬಿಟ್ಟು. ಅಪ್ಲೈ ಮಾಡಲ್ಲ ಎಣ್ಣೆ, 2-3 months ಆ ಥರ ಮಾಡ್ತೀನಿ. ಸೊ ಅದರಿಂದ ಈಗ ಆಯಿಲ್ ಕೂಡ ಅಪ್ಲೈ ಮಾಡಿ ಹೋಗಿ ಮಲ್ಕೊಳ್ಳೋದಷ್ಟೇ. ಸೊ ಇವಾಗ ಹೋಗಿ ಮಲ್ಕೊತೀನಿ ಆ್ಯಂಡ್ ಹಂಗೆ ಈ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಡೌನ್ ಬಿಲೋ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಾದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಯಾ, ಇವತ್ತು ನನ್ನ ಐಫೋನ್ ಹೆಂಗಿತ್ತು ಅಂತ ಕಮೆಂಟ್ ಆಲ್ರೆಡಿ ಇವತ್ತು ಒಂದು ಶಾರ್ಟ್ಸ್ ಹಾಕಿದ್ದೆ. ಸೊ ಅದಕ್ಕೆ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ 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 ಆ್ಯಂಡ್ ರಿವ್ಯೂ ಎಲ್ಲ ಹೇಳಿ ಅಂತ ಇದ್ದೀರಾ. ನನಗೆ ರಿವ್ಯೂ ಏನ್ದ್ರದ್ದು ಬರೋಲ್ಲ, ನನಗೆ ಬರೀ ತಿನ್ನೋದು ಮಾತ್ರ ಚೆನ್ನಾಗಿ ರಿವ್ಯೂ ಕೊಡ್ತೀನಿ ಅಷ್ಟೇ. ಸೊ ಅದರಿಂದ ಐಫೋನ್ದೆಲ್ಲ ರಿವ್ಯೂ, ಐಫೋನ್ ಇಸ್ ಲೈಕ್ ಬೆಸ್ಟ್. ಸೊ ಅದರಿಂದಲೇ ನಾನು ತೊಗೊಂಡಿರೋದು. ಸೊ ಅದಕ್ಕೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಓಕೆ ಗೈಸ್, ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.